ನಮಸ್ಕಾರ ಸ್ನೇಹಿತರೆ, ಇದೆ ಇವ ರಾಜಾಜಿನಗರ ರಾಜ್ಕುಮಾರ್ ರಸ್ತೆ ನವರಂಗ್ ಹತ್ರ ಇರೋವಂಥ ಒಂದು ಮರ ಇದು. ಸೊ ಅಂದರೆ ಜಸ್ಟ್ ಲ್ಯಾಂಡ್ ಮಾರ್ಕಿಗೆ ಸಾಗರ್ ಫಾಸ್ಟ್ ಫುಡ್ಡು, ಅದಕ್ಕೆ ಎಕ್ಸಾಕ್ಟಾಗಿ ಅದರ ಆಪೋಸಿಟಲ್ಲೇ ಇದೆ. ಸೊ ಸಂಪೂರ್ಣವಾಗಿ ಸುತ್ತಲೂ ಸಿಮೆಂಟ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ಯಾವುದೇ ರೀತಿ ಇದಕ್ಕೆ ಬೇರುಗಳಿಗೆ ನೀರು ಹೋಗೋದಕ್ಕೆ ಅಥವಾ ನೀರು ಹೋಗೋದಕ್ಕೆ ಪಾತಿ ಮಾಡೋದಾಗಲಿ ಏನು ಯಾವುದೂ ಸಹ ಮಾಡಿಲ್ಲ. ಸೊ ಇದು ಮರಕ್ಕೆ ಯಾವ ರೀತಿಯದ್ದು ನೀರು ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಆ ರೀತಿ ಸಂಪೂರ್ಣವಾಗಿ ಕಾಂಕ್ರೀಟು ಸುತ್ತಲೂ. ಸೊ ಅಷ್ಟರ ಮಟ್ಟಿಗೆ ಇದು ಮಾಡಿದ್ದಾರೆ. ಇದು ಮರ ಒಂದು ಜಸ್ಟ್ ಹಾಗೆ ತೋರಿಸ್ತೀನಿ ನೋಡಿ, ಸಂಪೂರ್ಣವಾಗಿ ಹರಡ್ಕೊಂಡಿರ್ಬೇಕಾದಂಥ ಮರ ಯಾವ ರೀತಿ ಒಂಥರ ಅರೆಜೀವದಲ್ಲಿದೆ ಅನ್ನೋ ಥರ ಭಾಸ ಆಗ್ತಾ ಇದೆ ಇದನ್ನು ನೋಡಿದ್ರೆ ನಿಜವಾಗ್ಲು. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತ ಏನಿದ್ದು ಸಿಗುತ್ತೆ ಅಂತ ಗೊತ್ತಿಲ್ಲ. ಒಂದು ಸಣ್ಣ ಪರಿಜ್ಞಾನನೂ ಇಲ್ಲದೆ ನೀರು ಹೋಗೋದಕ್ಕೂ ಜಾಗನೂ ಮಾಡದಿರೋಷ್ಟು ಇದನ್ನು ಕಾಂಕ್ರೀಟ್ ಮಯ ಮಾಡಿಟ್ಟಿದ್ದಾರೆ ಈ ಮರನ. ಸೊ ದಯವಿಟ್ಟು ಇದು ಸಂಬಂಧಪಟ್ಟವರು ಮತ್ತು ಇದಕ್ಕೆ ವೃಕ್ಷರಕ್ಷದಲ್ಲಿರೋರೇನೆ ಇದನ್ನು ಯಾವ ರೀತಿ ನಾವು ಅದನ್ನು ಸರಿ ಮಾಡ್ಬೋದು, ಏಕೆಂದರೆ ಇದು ಟೆಕ್ನಿಕಲಾಗಿ ಅವರ ಹತ್ರ ಅವ್ರು ಹೇಳಿದಾಗೆ ಅವರು ಅಂದರೆ ಇದು ತುಂಬ ಎರಡು ರೀತಿಯಲ್ಲಿ ಯೋಚನೆ ಮಾಡಬೇಕು. ಸಡನ್ನಾಗಿ ತೆಗೆದ್ರೆ ಮರದ್ದು ಜೀವನೂ ನೋಡಬೇಕು, ಜೊತೆಗೆ ಇದು ಇನ್ನೂ 10-6 ವರ್ಷಗಳು ಈ ಮರ ನಮ್ಮ ಜೊತೆ ಇರಬೇಕು. ಸೊ ಆ ರೀತಿ ಮಾಡೋದಕ್ಕೆ ಸೊ ಯಾವ ರೀತಿ ಇದನ್ನು ಕಾಂಕ್ರೀಟ್ನ ತೆಗೆದು ಸ್ಲ್ಯಾಬ್ ವೈಸು ಅಥವಾ ಪಾರ್ಟ್ ವೈಸ್ ಹೇಗೆ ತೆಗೆದು ಇದನ್ನು ಸರಿ ರೂಪಕ್ಕೆ ಸರಿ ದಾರಿಗೆ ತರಬೇಕು ಮತ್ತು ನಾರ್ಮಲಾಗಿ ಇರೋ ಹಾಗೆ. ಸೊ ಈ ಥರ ಇಷ್ಟು ಇದಾಗಿರೋದ್ರಿಂದ ಸೊ ನಮಗೆ ಎಷ್ಟೋ ಗಾಳಿ ನೀಡ್ತಾರಂತ ಇಂಥ ಮರಗಳು. ಸೊ ಖಂಡಿತ ಇಂಥ ಸ್ಥಿತಿಯಲ್ಲಿ ನೋಡಿ ನಿಜವಾಗ್ಲೂ ಬೇಜಾರಾಯಿತು, ತುಂಬ ನೋವಾಯಿತು. ಸೊ ನಮ್ಮ ಮನೆ ಮಕ್ಕಳನ್ನ ನಾವು ಬೇಕಾಬಿಟ್ಟು ಇನ್ನು ಮಾಡ್ದಂಗೆ ಅನ್ನೋ ಥರ ಅಂತ ಅನ್ನಿಸ್ತು. ಸೊ ಆಹಾರ ಹತ್ರ ಗುರುಗಳೇ, ದಯವಿಟ್ಟು ಒಂದು ಸಹಾಯ ಮಾಡಿ ಮತ್ತು ಸಂದೇಶ ಕೊಡಿ, ಯಾವ ರೀತಿ ಇದನ್ನು ಇದು ಮಾಡಬೇಕು ಅನ್ನೋ ಒಂದು ಸರಿ ಮಾಡಬೇಕು ಅಂತ ಒಂದು ಸಲಹೆ ಕೊಡಿ ದಯವಿಟ್ಟು.